Hey guys, welcome to Vedant Patashala. ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಭಾಷಾಂತರ ಮತ್ತು ಸಾರಾಂಶ ಬರವಣಿಗೆಗೆ ಸಂಬಂಧಿಸಿದ ಹಾಗೆ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಲಾಗಿದೆ. ಈ ಪುಸ್ತಕವು ಎಲ್ಲಾ ಪಿಎಸ್ಐ ಆಸ್ಪರೆಂಟ್ಸ್ಗೆ ಬಹಳ ಉಪಯುಕ್ತವಾಗಿದೆ. ಇದನ್ನ ಹಿಂದೆ ಖರೀದಿ ಮಾಡಿ ನಿಮ್ಮ ಪಿಎಸ್ಐ ಎಕ್ಸಾಮ್ಗೆ ಇನ್ನಷ್ಟು ಉತ್ತಮ ರೀತಿಯಲ್ಲಿ ತಯಾರಿಯನ್ನ ನಡೆಸಿಕೊಳ್ಳಿ. ಪುಸ್ತಕವನ್ನ ಖರೀದಿ ಮಾಡೋದಕ್ಕೆ ಇಲ್ಲಿ ಕಾಣ್ತಾ ಇರುವಂತಹ ಮೊಬೈಲ್ ಸಂಖ್ಯೆಗೆ ನಿಮ್ಮ ವಿಳಾಸವನ್ನ ವಾಟ್ಸ್ಆಪ್ ಅಥವಾ ಟೆಲಿಗ್ರಾಮ್ ಮುಖಾಂತರ ನೀವು ಕಳಿಸಬಹುದಾಗಿದೆ. ಇವತ್ತಿನ ಸೆಷನ್ ಅಲ್ಲಿ ನಾವು ಟ್ರಾನ್ಸ್ಲೇಷನ್ ಗೆ ಸಂಬಂಧಿಸಿದ ಹಾಗೆ ನೋಡ್ತಾ ಹೋಗೋಣ. ಯೋಜನಾ ಮ್ಯಾಗಝಿನ್ ನಲ್ಲಿ ಬಂದಂತಹ ಒಂದು ವಿಷಯ ಇದಾಗಿತ್ತು. ಸೊ ಇದನ್ನ ಇವತ್ತು ನಾನು ನಿಮ್ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಒಮ್ಮೆ ಓದ್ತೀನಿ, ಕೇಳಿಸ್ಕೊಳ್ಳಿ ಏನಿದೆ ಅಂತ. ಹಾಗೆ ನಮ್ಮ ಹಿಂದಿನ ವಿಡಿಯೋನಲ್ಲಿ ನಾನು ಪ್ರಜಾವಾಣಿ ಸಂಪಾದಕೀಯ ಒಂದು ಪ್ಯಾರಾಗ್ರಾಫ್ ತಗೊಂಡ್ ಬಂದು ನಿಮ್ ಜೊತೆ ಡಿಸ್ಕಸ್ ಮಾಡಿದ್ದೆ. ಐ ಹೋಪ್ ಯು ಹ್ಯಾವ್ ವಾಚ್ ದಟ್ ವಿಡಿಯೋ. ಅಕಸ್ಮಾತ್ ನೋಡಿಲ್ಲ ಅಂತಿದ್ದಲ್ಲಿ ಹೋಗಿ ನೋಡಿ. ಹಿಂದಿನ ಸೆಷನ್ ಅಲ್ಲಿ ಪ್ರಜಾವಾಣಿ ಸಂಪಾದಕೀಯದಲ್ಲಿ ಬಂದಂತಹ ಒಂದು ವಿಷಯವನ್ನ ಕನ್ನಡದಿಂದ ಹೇಗೆ ಇಂಗ್ಲಿಷ್ ಭಾಷೆಗೆ ಅನುವಾದಿಸೋದು ಅಂತ ಹೇಳಿಕೊಟ್ಟಿದ್ದೆ. ಇವತ್ತಿನ ಪ್ರಶ್ನೆ ಹೀಗಿದೆ, ಓದೋಣ. ಅ ಕೀ ಪಾರ್ಟ್ ಆಫ್ ಎಂಪವರ್ಮೆಂಟ್ ಕಮ್ಸ್ ಥ್ರೂ ಎಜುಕೇಷನ್, ಸ್ಕಿಲ್ ಬಿಲ್ಡಿಂಗ್, ಎಂಪ್ಲಾಯ್ಮೆಂಟ್, ಹೆಲ್ತ್ ಕೇರ್ ಅಂಡ್ ಡಿಸಿಷನ್ ಮೇಕಿಂಗ್. ಇಟ್ ಹ್ಯಾಸ್ ಬೀನ್ ಅಬ್ಸರ್ವ್ಡ್ ದಟ್ ವಿಮೆನ್ ಆರ್ ಗರ್ಲ್ಸ್ ಹೂ ಆರ್ ಎಜುಕೇಟೆಡ್ ಅಂಡ್ ಹ್ಯಾವ್ ಎನಫ್ ಸಪೋರ್ಟ್ ಅಂಡ್ ಪರ್ಸ್ಯೂ ಅ ಮೀನಿಂಗ್ಫುಲ್ ಕೆರಿಯರ್ contribute to the economy in greater life. Women empowerment is the key to political stability, economic growth, gender equality and social transformation. Equal participation and equal representation of women in political spaces can enable them to put forward their concerns and challenges, therefore benefiting all women. Okay, so it is related to women empowerment. ಓಕೆ, ಮೊದಲನೇ ವಾಕ್ಯವನ್ನ ನಾನು ತಗೊಳ್ತಾ ಇದ್ದೀನಿ. ಸಪೋಸ್ ನೀವೇನಾದ್ರೂ ನಾನು ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಮುನ್ನ ನೀವು ಟ್ರೈ ಮಾಡ್ತೀರನ್ನು ಹಾಕಿದ್ರೆ ವಿಡಿಯೋನ ಪಾಸ್ ಮಾಡಿ ಅಥವಾ ಇದರ ಸ್ಕ್ರೀನ್ ಶಾಟ್ ಅನ್ನು ತಗೊಂಡು ಟ್ರೈ ಮಾಡಬಹುದು. ಒಂದ್ ವೇಳೆ ಇದರ ಎಕ್ಸ್ಪ್ಲನೇಷನ್ ಕೇಳ್ತೀರಾ ಅನ್ನೋದಾದ್ರೆ ಈಗ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ಗಮನ ಇಟ್ಟು ನೋಡ್ಕೊಳ್ಳಿ. ಓಕೆ, ಅ ಕೀ ಪಾರ್ಟ್ ಅಂತ ಹೇಳಿದ್ದಾರೆ. ಕೀ ಅಂತಂದ್ರೆ ಯೂಶಲಿ ನಾವು ಕೀ ಅನ್ನೋದನ್ನ ಬೀಗ ಅಂತ ತಗೊಳ್ತೀವಿ, ಬಟ್ ಇಲ್ಲಿ ಅದನ್ನ ಮಾತಾಡ್ತಾ ಇರೋದು. ಇಲ್ಲಿ ಕೀ ಅಂತ ಏನಾದ್ರು ಬರ್ತಿದೆ ಅಂತ ಅಂದ್ರೆ ಯಾವ್ದಾದ್ರು ಒಂದು ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಇದ್ರ ಅರ್ಥ ಪ್ರಮುಖ. ಕೀನ ಇನ್ನೊಂದು ಪದವಿದೆ ಇಂಪಾರ್ಟೆಂಟ್, ಅದನ್ನೇ ಕೀ ಅಂತ ಹೇಳ್ತೀವಿ ಅಷ್ಟೇ. ಪಾರ್ಟ್ ಅಂತ ಹೇಳಿದ್ದಾರೆ ಭಾಗ ಯಾವುದರ, ಆಫ್ ಎಂಪವರ್ಮೆಂಟ್, ಸಬಲೀಕರಣ ಅಂತ ಹೇಳಬಹುದು. ಕಮ್ಸ್ ಥ್ರೂ, ಥ್ರೂ ಅಂತಂದ್ರೆ ಮೂಲಕ, ಕಮ್ಸ್ ಅಂತ ಕೊಟ್ಟಿದ್ದಾರಲ್ವಾ ಅದನ್ನ ಬರುತ್ತದೆ ಹೀಗೆ ನಾವು ತಗೊಳ್ಬಹುದು. ಮೊದಲನೇದು ಶಿಕ್ಷಣ ಅಂತ, ಎಜುಕೇಶನ್ ಅಂತ ಕೊಟ್ಟಿದ್ದಾರೆ ಶಿಕ್ಷಣ ಅಂತ ತಗೊಂಡಿದ್ದೀನಿ. ಸ್ಕಿಲ್ ಬಿಲ್ಡಿಂಗ್ ಅಂತ ಕೊಟ್ಟಿದ್ದಾರೆ ಸ್ಕಿಲ್ ಕೌಶಲ್ಯ, ಬಿಲ್ಡಿಂಗ್ ಅಂತ ಕೊಟ್ಟಿರೋದನ್ನ ನಾವು ನಿರ್ಮಾಣ ಹೀಗೆ ತಗೊಳ್ಬಹುದು. ನೆಕ್ಸ್ಟ್ ಕಾಮ ಇದೆ ತಗೊಳ್ಳೋಣ, ಅದಾದ್ಮೇಲೆ ಎಂಪ್ಲಾಯ್ಮೆಂಟ್ ಅಂತಿದೆ, ಇದನ್ನ ಉದ್ಯೋಗ ಅಂತ ತಗೊಳ್ತಾ ಇದ್ದೀನಿ, ಕಾಮ ಇದೆ. ಹೆಲ್ತ್ ಕೇರ್ ಅಂತಿದೆ, ಆರೋಗ್ಯ ಅಂತ ತಗೊಳ್ಳೋಣ. ಕಂಜಂಕ್ಷನ್ ಇದೆ ಅಂಡ್ ಅಂತ, ಇದನ್ನ ಮತ್ತು ಅಂತ ತಗೊಳ್ತೀವಿ. ಡಿಸಿಷನ್ ಮೇಕಿಂಗ್, ಡಿಸಿಷನ್ ಅಂತ ಅಂದ್ರೆ ನಿರ್ಧಾರ ಅಂತ ತಗೊಳ್ಬಹುದು. ಮೇಕಿಂಗ್ ಅಂತ ಅಂದ್ರೆ ತಗೊಳ್ಳೋದು, ಅದನ್ನ ಬರವಣಿಗೆಯಲ್ಲಿ ತೆಗೆದುಕೊಳ್ಳುವ ಅಂತ ತಗೊಳ್ಬಹುದಾಗಿದೆ. ಓಕೆ, ಸೊ ಇಲ್ಲಿಗೆ ವೊಕ್ಯಾಬ್ಯುಲರಿ ಮುಗಿದಿದೆ, ಏನ್ ಹೇಳ್ತಾ ಇದಾರೆ ಅಂತ ಅರ್ಥ ಮಾಡ್ಕೊಳ್ಳುವಂತ ಸಮಯ. ಸಬಲೀಕರಣ ಇದರಲ್ಲಿ ಪ್ರಮುಖ ಭಾಗ, ಯಾವುದರ ಮೂಲಕ ಬರುತ್ತೆ? ಒಂದು ಶಿಕ್ಷಣ, ಎರಡನೇದು ಕೌಶಲ್ಯ ನಿರ್ಮಾಣ, ಮೂರನೇದು ಉದ್ಯೋಗ, ನಾಲ್ಕನೇದು ಆರೋಗ್ಯ, ಹಾಗೆ ಕಡೆಯದು ನಿರ್ಧಾರ ತೆಗೆದುಕೊಳ್ಳುವಂಥದ್ದು. ಸೊ ಇವುಗಳಿಂದ ನಮ್ಗೆ ಸಬಲೀಕರಣ ಅನ್ನೋದು ಅದು ಯಾವ್ದ್ರಲ್ಲೇ ಇರಬಹುದು ಸಾಧಿಸೋದಕ್ಕೆ ಸಾಧ್ಯವಾಗುತ್ತೆ ಹೀಗೆ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಹೇಗೆ ಬರೆಯೋದು ನೋಡ್ಕೊಳ್ಳಿ, ಬರಿತಾ ಇದ್ದೀನಿ. ಸಬಲೀಕರಣದ ಬರೀ ಭಾಗ ತಪ್ಪಾಗುತ್ತೆ, ಪ್ರಮುಖ ಭಾಗ. ಓಕೆ, ಸಬಲೀಕರಣದ ಪ್ರಮುಖ ಭಾಗವು, ಇಲ್ಲೇನಾದ್ರೂ ಪಾರ್ಟ್ಸ್ ಅಂತ ಕೊಟ್ಟಿದ್ರೆ ಭಾಗಗಳು ಅಂತ ತಗೊಳ್ತಿದ್ದೆ, ಏಕವಚನ ನಾವು ಕೂಡ ಅದೇ ತಗೊಂಡಿದ್ದೀವಿ. ಭಾಗವು ಒಂದೊಂದಾಗಿ ಬರಿತಾ ಇದ್ದೀನಿ.
ಶಿಕ್ಷಣ ಕಮ ನಾನು ಒಂದ್ರ ಕೆಳಗೊಂದು ಬರೀತಾ ಇದ್ದೀನಿ, ನೀವು ಸೈಡ್ ಅಲ್ಲಿ ಬರ್ಕೊಳ್ಬಹುದು. ನಿಮ್ಗೆ ಇಲ್ಲಿ ಅರ್ಥ ಮಾಡಿಸೋದಕ್ಕೆ ನಾನು ಹೀಗೆ ಬರೀತಾ ಇರೋದು. ಕೌಶಲ್ಯ ನಿರ್ಮಾಣ, ಮೂರನೇದು ಉದ್ಯೋಗ, ಅದಾದ್ಮೇಲೆ ಆರೋಗ್ಯ ಕಮ, ಓಕೆ ಕಮ ಇಲ್ಲ ಸಾರಿ ಕಂಜಂಕ್ಷನ್ ಇದೆ ಮತ್ತು ಅಂತ, ಮತ್ತು ಕೊನೆಯದೇನಿದೆ ನಿರ್ಧಾರ ತೆಗೆದುಕೊಳ್ಳುವ ಮೂಲಕ. ಇಲ್ಲಿ ಸ್ವಲ್ಪ ಬದಲಾಗುತ್ತೆ, ನಿರ್ಧಾರ ತೆಗೆದುಕೊಳ್ಳುವ ಮೂಲಕ ಬರುತ್ತದೆ. ಸೊ ಹೆಂಗ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ತೆಗೆದುಕೊಳ್ಳುವ ಮೂಲಕ ಬರುತ್ತದೆ ಫುಲ್ ಸ್ಟಾಪ್. ನೋಡಿ ಹೀಗೆ ವಾಕ್ಯ ರಚನೆಯನ್ನ ಮಾಡಿದ್ದೀನಿ. ಹಾಗಾದ್ರೆ ಇಲ್ಲಿನ ವಿಷಯವೇನಾಗುತ್ತೆ? ಇಲ್ಲಿನ ವಿಷಯವೇ ಸಬಲೀಕರಣ. ಸಬಲೀಕರಣ ಹೇಗ್ ಬರುತ್ತೆ? ಸೊ ಈ ಸಬಲೀಕರಣ ಅನ್ನೋದು ಇಲ್ಲಿ ಕ್ರಿಯೆನ ನಡೆಸ್ತಾ ಇದೆ. ನಡೆಸ್ತಾ ಇರುವಂತ ಕ್ರಿಯೆ ಏನು? ಬರ್ತಾ ಇರೋದು. ಇದು ವರ್ಬ್ ಅನ್ನ ಸೂಚಿಸುತ್ತೆ. ಹೇಗೆಲ್ಲ ಬರುತ್ತಂತೆ? ಪ್ರಮುಖ ಭಾಗವಾಗಿ ಬರುತ್ತಂತೆ. ಆ ಪ್ರಮುಖ ಭಾಗದಲ್ಲಿ ಇರುವಂತವು ಯಾವ ಯಾವುವು ಒಂದಾದ್ಮೇಲೆ ಒಂದು ತಗೊಂಡಿದ್ದೀನಿ. ಪಂಕ್ಚುಯೇಷನ್ ಎಲ್ಲೂ ಮಿಸ್ ಮಾಡಿಲ್ಲ. ಕಂಜಂಕ್ಷನ್ ಕೊಟ್ಟಿದ್ರು ಮತ್ತು ಅಂದ್ರೆ ಆ್ಯಂಡ್ ಅಂತ, ಅದನ್ನು ಕೂಡ ತಗೊಂಡಿದ್ದೀನಿ. ಹೀಗೆ ನೀವು ವಾಕ್ಯ ರಚನೆಯನ್ನ ಮಾಡಬೇಕು. ಇಷ್ಟನ್ನು ಕೂಡ ಆಬ್ಜೆಕ್ಟ್ ನಲ್ಲಿ ತಗೊಳ್ಬಹುದು. ಸೊ ಹೀಗೆ ಮೊದಲನೇ ವಾಕ್ಯವನ್ನ ನಾನು ರಚನೆ ಮಾಡಿದ್ದೀನಿ. ಎರಡನೇ ವಾಕ್ಯದೆಡೆಗೆ ಹೊರಟಿದ್ದೀನಿ. ಹೀಗಿದೆ, ಇಟ್ ಹ್ಯಾಸ್ ಬೀನ್ ಅಬ್ಸರ್ವ್ಡ್ ಅಂತ ಕೊಟ್ಟಿದ್ದಾರೆ. ಅಬ್ಸರ್ವ್ಡ್ ಅಂತಂದ್ರೆ ಲೈಕ್ ಅಬ್ಸರ್ವ್ ಅಂತಂದ್ರೆ ಗಮನಿಸೋದು ಅಂತ ಅರ್ಥ. ಹ್ಯಾಸ್ ಬೀನ್ ಅಂತ ಮೆನ್ಷನ್ ಮಾಡಿದ್ದಾರೆ, ಅಂದ್ರೆ ಬಹಳ ದಿನಗಳಿಂದ ಅಥವಾ ತುಂಬಾ ಹಿಂದೆಯಿಂದ ಈ ಒಂದು ಕ್ರಿಯೆ, ಯಾವುದು ಗಮನಿಸ್ತಾ ಇರುವಂತ ಕ್ರಿಯೆ ನಿರಂತರವಾಗಿ ಬಂದಿದೆ. ಹ್ಯಾಸ್ ಬೀನ್ ಅಂದ್ರೆ ಏನು? ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಇದನ್ನ ತಗೊಳ್ಳುವಾಗ ಹೀಗ್ ಬರಿಬೇಕು, ಗಮನಿಸಲಾಗಿದೆ. ಏನ್ ಗಮನಿಸಲಾಗಿದೆ? ದಟ್ ವಿಮೆನ್, ಇದನ್ನ ಮಹಿಳೆಯರು ಅಂತ ತಗೊಳ್ಬಹುದು. ನೆಕ್ಸ್ಟ್ ಗರ್ಲ್ಸ್ ಅಂತ ಕೊಟ್ಟಿದ್ದಾರೆ, ಬಾರಿದೆ ಅಲ್ವಾ, ಹಿಂಗೆ ನಾವು ಅದನ್ನೇ ತಗೊಳ್ಳೋಣ. ಹುಡುಗಿಯರು ಹೀಗೆ ತಗೊಳ್ಬಹುದು, ಹುಡುಗಿಯರು. ಓಕೆ, ಹೂ ಆರ್ ಎಜುಕೇಟೆಡ್ ಅಂತಂದ್ರೆ ಯಾರು ವಿದ್ಯಾವಂತರಾಗಿರುತ್ತಾರೋ ಅಂತ ಬರುತ್ತೆ ನೋಡಿ. ಸೊ ಅದನ್ನ ಹೂ ಆರ್ ಎಜುಕೇಟೆಡ್ ಅಂತ ಕೊಟ್ಟಿರೋದು. ಸೊ ಇದನ್ನ ವಿದ್ಯಾವಂತರು ಅಥವಾ ಶಿಕ್ಷಣ ಪಡೆದವರು, ವಿದ್ಯೆ ಪಡೆದವರು ಹೀಗೆ ತಗೊಳ್ಬಹುದು. ಓಕೆ, ಸೊ ನಾನಿಲ್ಲಿ ತಗೊಳ್ತಾ ಇದ್ದೀನಿ, ಶಿಕ್ಷಣ ಪಡೆದವರು. ಓಕೆ, ಅದಾದ್ಮೇಲೆ ಕಾಮ ಇದೆ, ನಾವು ತಗೊಳ್ಳೋಣ. ಅಂಡ್ ಮತ್ತು ಹ್ಯಾವ್ ಎನಫ್ ಸಪೋರ್ಟ್. ಎನಫ್ ಅಂತ ಅಂದ್ರೆ ಸಾಕಾಗುವಷ್ಟು ಅಂತ. ಸೊ ಹಾಗಾಗಿ ಸಾಕಷ್ಟು ಬೆಂಬಲ, ಹ್ಯಾವ್ ಅಂತಂದ್ರೆ ಹೊಂದೋದು, ಹೊಂದಿರುತ್ತಾರೆ. ಅಂಡ್ ಮತ್ತು ಪರ್ಸ್ಯೂ ಅ ಮೀನಿಂಗ್ ಫುಲ್ ಕೆರಿಯರ್. ಪರ್ಸ್ಯೂ ಅಂತ ಅಂದ್ರೆ ತನ್ನದಾಗಿಸ್ಕೊಳ್ಳೋದು ಅಂತ ಹೇಳ್ತೀವಲ್ವಾ, ಅದು. ಸೊ ಇಲ್ಲಿ ಪರ್ಸ್ಯೂ ಅನ್ನ ಮುಂದುವರೆ ಅಂತ ತಗೊಳ್ಬಹುದು, ಅಂದ್ರೆ ಮುಂದುವರೆಸ್ಕೊಳ್ತಾ ಹೋಗೋದು ಅಂತ. ಮೀನಿಂಗ್ ಫುಲ್, ಅರ್ಥಪೂರ್ಣ. ಕೆರಿಯರ್ ಅಂತ ಕೊಟ್ಟಿದ್ದಾರೆ, ಕೆರಿಯರ್ ಅಂತ ಅಂದ್ರೆ ವೃತ್ತಿ ಜೀವನ. ಓಕೆ, ವೃತ್ತಿ ಜೀವನ. ಕಾಮ ಕೊಟ್ಟಿದ್ದಾರೆ, ನಾವು ತಗೊಳ್ಳೋಣ. ಕಾಂಟ್ರಿಬ್ಯೂಟ್ ದ ಎಕಾನಮಿ ಇನ್ ದ ಲೀಡರ್ ಲೈಫ್. ಕಾಂಟ್ರಿಬ್ಯೂಟ್ ಅಂತಂದ್ರೆ ಕೊಡುಗೆ ಟು ದ ಎಕಾನಮಿ, ಆರ್ಥಿಕತೆಗೆ. ಯಾವಾಗ? ಇನ್ ಲೇಟರ್ ಲೈಫ್ ಅಂದ್ರೆ ಇವಾಗಲ್ಲ, ಮುಂದಿನ ಜೀವನದಲ್ಲಿ. ಈಗ ಹೇಳ್ಬಹುದು ಲೇಟರ್, ಮುಂದಿನ ಲೈಫ್ ಜೀವನದಲ್ಲಿ. ಓಕೆ, ಸೊ ಇಲ್ಲಿಗೆ ವೊಕ್ಯಾಬ್ಯುಲರಿ ಕಂಪ್ಲೀಟ್ ಆಗಿದೆ. ಏನ್ ಹೇಳ್ತಾ ಇದಾರೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ಗಮನಿಸಿದ್ದಾರಂತೆ, ಯಾರನ್ನ ಗಮನಿಸಿರೋದು? ಶಿಕ್ಷಣ ಪಡೆದಂತಹ ಮಹಿಳೆಯರು ಹಾಗೂ ಹುಡುಗಿಯರನ್ನ. ಇವರು ಏನನ್ನ ಹೊಂದಿದ್ದಾರಂತೆ? ಸಾಕಷ್ಟು ಬೆಂಬಲವನ್ನ ಹೊಂದಿದ್ದಾರೆ. ಹಾಗೆ ಇವರು ಅರ್ಥಪೂರ್ಣವಾದ ವೃತ್ತಿ ಜೀವನವನ್ನ ಮುಂದುವರಿಸ್ತಾ ಇದ್ದಾರೆ. ಇದರ ಒಂದು ಕಾರಣದಿಂದ ಮುಂದಿನ ಜೀವನದಲ್ಲಿ ಆರ್ಥಿಕತೆಗೆ ಇವರಿಂದ ಕೊಡುಗೆ ಬರೋದಂತೂ ನಿಜವಾಗಿದೆ, ಹಾಗೂ ಅದು ಕಟ್ಟಿಟ್ಟ ಬುತ್ತಿ. ಸೊ ಇದು ಇದರ ಒಳ ಅರ್ಥ. ಇಲ್ಲಿ ಏನ್ ಗಮನಿಸ್ಬೇಕು ಅಂತಂದ್ರೆ, ಆ್ಯಂಡ್ ಇದೆ ಎರಡು ಕಡೆ ಇದೆ, ಜೊತೆಲಿ ನಿಮಗೆ ಕಾಮ ಇದೆ. ಅಂದ್ರೆ ಇವೆಲ್ಲವನ್ನು ಕೂಡ ಭಾಗ ಮಾಡ್ಕೊಂಡೇ ಬರಿಬೇಕು. ಹೇಗೆ ಬರೆಯೋದು ಅಂತ ನೋಡ್ಕೊಳ್ಳಿ. ಶಿಕ್ಷಣ ಪಡೆದವರಾದ ಮಹಿಳೆಯರು
ಈಗೊಂದು ಬಾರ್ ಇದೆ ತಗೊಳ್ತಾ ಇದ್ದೀನಿ. ಓಕೆ, ಮಹಿಳೆಯರು ಹುಡುಗಿಯರು, ಎಸ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಏನೇನಿದೆ ಅವ್ರ ಹತ್ರ ಅಂತ, ಸಾಕಷ್ಟು ಬೆಂಬಲವನ್ನು, ಸಾಕಷ್ಟು ಬೆಂಬಲವನ್ನು ಹೊಂದಿರುತ್ತಾರೆ. ಓಕೆ, ಅದಾದ್ಮೇಲೆ ಮತ್ತು ಅಂತ ಇದೆ, ಆ್ಯಂಡ್ ಅಂತ ತಗೊಳ್ಬಹುದು. ಅರ್ಥಪೂರ್ಣ, ಅರ್ಥಪೂರ್ಣ ವೃತ್ತಿ ಜೀವನವನ್ನು, ಅರ್ಥಪೂರ್ಣ ವೃತ್ತಿ ಜೀವನವನ್ನು ಮುಂದುವರೆಸುತ್ತಾರೆ. ಕಮ, ಅದಾದ್ಮೇಲೆ ಏನ್ ಮಾಡ್ತಾರೆ, ಮುಂದಿನ ಜೀವನದಲ್ಲಿ, ಮುಂದಿನ ಜೀವನದಲ್ಲಿ ಆರ್ಥಿಕತೆಗೆ, ಮುಂದಿನ ಜೀವನದಲ್ಲಿ ಆರ್ಥಿಕತೆಗೆ ಇವರಿಂದ ಏನ್ ಬರುತ್ತಂತೆ, ಕೊಡುಗೆಯನ್ನು ನೀಡುವುದನ್ನು ಏನ್ ಮಾಡಬಹುದಾಗಿದೆ, ಬಹಳ ದಿನಗಳಿಂದ ಗಮನಿಸ್ತಾ ಇದ್ದಾರೆ, ಇವಾಗ್ಲೂ ಕೂಡ ಗಮನಿಸ್ತಾ ಇದ್ದಾರೆ. ಸೊ ಹಾಗಾಗಿ ನೀಡುವುದನ್ನು ಗಮನಿಸಲಾಗಿದೆ, ಫುಲ್ ಸ್ಟಾಪ್. ನೋಡಿ, ಹೀಗೆ ನಾವು ವಾಕ್ಯ ರಚನೆಯನ್ನ ಮಾಡ್ಬೇಕಾಗತ್ತೆ. ಸೊ ಇಲ್ಲಿ ಏನ್ ಮಾಡಿದ್ದು ಅಂತಂದ್ರೆ, ಯಾರನ್ನ ಗಮನಿಸಿದ್ರು, ಶಿಕ್ಷಣ ಪಡೆದಂತವರನ್ನ ಇಲ್ಲಿ ಗಮನ ಕೊಟ್ಟು ನೋಡ್ತಾ ಇರ್ತಾರೆ. ಸೊ ಶಿಕ್ಷಣ ಪಡೆದವರು, ಯಾವ ಗ್ರೂಪ್ ಆಫ್ ಪೀಪಲ್ ಬಗ್ಗೆ ಮಾತಾಡ್ತಾ ಇರೋದು, ಮಹಿಳೆಯರು ಅಥವಾ ಹುಡುಗಿಯರ ಬಗ್ಗೆ. ಸೊ ಅವರಿಗೆ ಮೊದಲನೇದು ಸಾಕಷ್ಟು ಬೆಂಬಲವನ್ನ ಅವ್ರು ಹೊಂದಿರ್ತಾರೆ, ಆಸ್ ದೇ ಆರ್ ಎಜುಕೇಟೆಡ್. ಅದರ ಜೊತೆಯಲ್ಲಿ ಅವರು ಅರ್ಥಪೂರ್ಣ ವೃತ್ತಿ ಜೀವನವನ್ನು ಕೂಡ ಮುಂದುವರಿಸ್ತಾ ಇರ್ತಾರೆ. ಹಾಗೆ ಮುಂದಿನ ಜೀವನದಲ್ಲಿ ಆರ್ಥಿಕತೆಗೆ ಅವರು ಕೊಡುಗೆಯನ್ನ ಕೂಡ ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ತಗೊಳ್ಳುವಾಗ ಬಹುಶಃ ನಾನು ಒಂದು ಆ್ಯಂಡ್ ಅನ್ನ ಮಿಸ್ ಮಾಡಿದೀನಿ. ಒಂದ್ ಆ್ಯಂಡ್ ಬರುತ್ತೆ ಇಲ್ಲಿ, ಹೂ ಆರ್ ಎಜುಕೇಟೆಡ್. ಓಕೆ, ಶಿಕ್ಷಣ ಪಡೆದವರಾದ ಮಹಿಳೆಯರು ಹುಡುಗಿಯರು. ಓಕೆ, ಇಲ್ಲಿ ಬಂದಿದೆ ನೋಡಿ ಈ ಆ್ಯಂಡ್ ಏನಿದೆ ಇಲ್ಲಿದೆ, ಬಟ್ ಇದು ನಮ್ಮ ಕನ್ನಡದಲ್ಲಿ ಬರೋದಿಲ್ಲ. ಯಾಕೆ ಅಂತಂದ್ರೆ, ಮೊದಲನೇದಾಗಿ ಅವ್ರು ಯಾರು ಶಿಕ್ಷಣ ಪಡೆದವರು ಅವ್ರ ಬಗ್ಗೆ ಬರೆದು ಯಾವ ರೀತಿಯಲ್ಲಿ ಅವರು ಬೆಂಬಲವನ್ನ ಹೊಂದುತ್ತಾರೆ, ಸೊ ಏನೇನಿದೆ ಅವ್ರ ಜೀವನದಲ್ಲಿ ಶಿಕ್ಷಣ ಪಡೆಯೋದ್ರಿಂದ ಏನೇನಾಗುತ್ತೆ ಅಂತ ಒಂದೊಂದಾಗಿ ಬರ್ದಿದ್ದೀನಿ. ಸೊ ಹಾಗಾಗಿ ಈ ಆ್ಯಂಡ್ ಕನ್ನಡದಲ್ಲಿ ಬಂದಿದೆ, ನಮ್ಮ ಈ ಒಂದು ಟ್ರಾನ್ಸ್ಲೇಷನ್ ಅಲ್ಲಿ ಅದು ಬಂದಿಲ್ಲ. ಬಟ್ ಅದ್ ಬಂದಿಲ್ಲ ಅಂತ ಹೇಳಿ ಅದೇನು ಅಫೆಕ್ಟ್ ಮಾಡ್ತಾ ಇಲ್ಲ, ಯು ಕ್ಯಾನ್ ಟೇಕ್ ಇಟ್ ಲೈಕ್ ದಿಸ್ ಆಲ್ಸೋ. ಓಕೆ, ಸೊ ಇದು ಎರಡನೇ ವಾಕ್ಯವಾಗಿತ್ತು. ನಾನೀಗ ಮೂರನೇ ವಾಕ್ಯದೆಡೆಗೆ ಹೊರಟಿದ್ದೀನಿ. ಅದಕ್ಕೂ ಮುನ್ನ ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಸ್ಮಾರ್ಟ್ ಕ್ರ್ಯಾಶ್ ಕೋರ್ಸ್ ಅನ್ನ ನಾನು ಪ್ರಾರಂಭ ಮಾಡಿದ್ದೀನಿ. ಇದರಲ್ಲಿ ನಾನು ನಿಮ್ ಜೊತೆ ಟ್ರಾನ್ಸ್ಲೇಷನ್ಗೆ ಸಂಬಂಧಿಸಿದ 30 ಸೆಷನ್ಸ್, ಹಾಗೆ ಪ್ರಿಸಿ ರೈಟಿಂಗ್ಗೆ ಸಂಬಂಧಿಸಿದ 10 ಸೆಷನ್ಸ್ ಅನ್ನ ನಡ್ಸ್ಕೊಡ್ತಾ ಹೋಗ್ತೀನಿ. ಇದೆಲ್ಲವೂ ಕೂಡ ಕರೆಂಟ್ ಅಫೇರ್ಸ್, ಹಾಗೆ ಪ್ರಸ್ತುತವಾಗಿ ನಮ್ಮ ರೈಟ್ ನೌ ಏನ್ ನಡೀತದೆ ನಮ್ಮ ಸಮಾಜದಲ್ಲಿ ಆ ವಿಷಯಗಳಿಗೆ ಸಂಬಂಧಿಸಿದ್ದಾಗಿರುತ್ತೆ. ಓಕೆ, ಸೊ ಇದು ಪ್ಯೂರ್ಲಿ PSI ಎಕ್ಸಾಮ್ಗೆ ಅಂತ ಹೇಳಿನೇ ನಾನು ಕ್ಲಾಸಸ್ ಅನ್ನ ನಡೆಸ್ತಾ ಇದ್ದೀನಿ. ಸಪೋಸ್ ಇಫ್ ಯು ಆರ್ ಇಂಟ್ರೆಸ್ಟೆಡ್, ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಆನ್ ದಿಸ್ ನಂಬರ್ ಟು ಜಾಯಿನ್ ಅವರ್ ಕ್ಲಾಸಸ್. ನಮ್ಮ ಮೂರನೇ ವಾಕ್ಯ ಹೀಗಿದೆ, ವಿಮೆನ್ ಎಂಪವರ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಬಹಳಷ್ಟು ಸಲ ನೀವು ಓದಿರ್ತೀರ ಅಲ್ವಾ, ಇದನ್ನ ಮಹಿಳಾ ಸಬಲೀಕರಣ ಹೀಗೆ ತಗೊಳ್ಬಹುದು. ಈಸ್ ದ ಕೀ, ನಾನು ಆಗ್ಲೇ ನಿಮ್ಗೆ ಹೇಳ್ದೆ ಕೀ ಅಂತಂದ್ರೇನು, ಇಂಪಾರ್ಟೆಂಟ್ ಅಂತ, ಪ್ರಮುಖ ಅಂತ ತಗೊಳ್ಬಹುದು. ಯಾವ್ಯಾವ್ದಕ್ಕೆ ಇದು ಪ್ರಮುಖವಾಗಿದೆ, ಪೊಲಿಟಿಕಲ್ ಸ್ಟೆಬಿಲಿಟಿ ಅಂದ್ರೆ ರಾಜಕೀಯ ಸ್ಟೆಬಿಲಿಟಿ ಅಂತಂದ್ರೆ ಸ್ಥಿರತೆ ಅಂತ ಹೇಳ್ತೀವಿ. ಕಾಮ ಇದೆ ತಗೊಳ್ಳೋಣ. ಎಕನಾಮಿಕ್ ಗ್ರೋತ್, ಆರ್ಥಿಕ ಬೆಳವಣಿಗೆ ಹೀಗಿದನ್ನ ಬರೀಬಹುದು. ಕಾಮ ಇದೆ ತಗೊಳ್ಳೋಣ. ಜೆಂಡರ್ ಈಕ್ವಾಲಿಟಿ ಅಂತ ಕೊಟ್ಟಿದ್ದಾರೆ, ಇದನ್ನ ಲಿಂಗ ಸಮಾನತೆ ಹೀಗೆ ತಗೊಳ್ಬಹುದು. ಆ್ಯಂಡ್ ಅಂತಿದೆ, ಮತ್ತು ಸೋಷಿಯಲ್ ಟ್ರಾನ್ಸ್ಫಾರ್ಮೇಶನ್ ಅಂತ ಕೊಟ್ಟಿದ್ದಾರೆ. ಸೋಷಿಯಲ್ ಅಂತ ಅಂದ್ರೆ ಅಸಾಮಾಜಿಕ ಅಂತ ತಗೊಳ್ಳೋಣ. ಓಕೆ, ಟ್ರಾನ್ಸ್ಫಾರ್ಮೇಶನ್ ಅಂತ ಕೊಟ್ಟಿದ್ದಾರಲ್ವಾ, ಹಿಂಗಂದ್ರೆ ನಾವಿದನ್ನ ಪರಿವರ್ತನೆ ಹೀಗೆ ತಗೊಳ್ಬಹುದು, ಪರಿವರ್ತನೆ. ಓಕೆ, ಸೊ ಇಲ್ಲಿಗೆ ವೊಕ್ಯಾಬ್ಯುಲರಿ ಮುಗಿದಿದೆ. ತುಂಬಾ ಸಿಂಪಲ್ ಆಗಿರುವಂತಹ ಪದ ಮಹಿಳಾ ಸಬಲೀಕರಣ.
ಯಾವುದಕ್ಕೆ ಪ್ರಮುಖವಾಗಿದೆ? ಒಂದು ರಾಜಕೀಯ ಸ್ಥಿರತೆ, ಎರಡನೇದು ಆರ್ಥಿಕ ಬೆಳವಣಿಗೆ, ಮೂರನೇದು ಲಿಂಗ ಸಮಾನತೆ, ಅದಾದ್ಮೇಲೆ ಸಾಮಾಜಿಕ ಪರಿವರ್ತನೆ. ಸೊ ಹೀಗೆ ಒಂದೊಂದಾದ್ಮೇಲೆ ಯು ಹ್ಯಾವ್ ಟು ಟೇಕ್ ಅಪ್. ಬರಿತಾ ಇದ್ದೀನಿ, ಗಮನ ಇಟ್ಟು ನೋಡ್ಕೊಳ್ಳಿ. ಮಹಿಳಾ ಸಬಲೀಕರಣವು, ಮಹಿಳಾ ಸಬಲೀಕರಣವು ಯಾವ್ಯಾವುದ್ರಲ್ಲಿ? ಮೊದಲನೇದು ರಾಜಕೀಯ ಸ್ಥಿರತೆ. ಓಕೆ, ಕಮ ಇದೆ, ನಾವು ತಗೊಳ್ಳೋಣ. ಅದಾದ್ಮೇಲೆ ಏನಂತ ಹೇಳಿದ್ದಾರೆ? ಆರ್ಥಿಕ ಬೆಳವಣಿಗೆ. ಓಕೆ, ಮೂರನೇದು ಏನಂತ ಹೇಳಿದ್ದಾರೆ? ಲಿಂಗ ಸಮಾನತೆ. ಆ್ಯಂಡ್ ಅಂತಿದೆ, ಮತ್ತು ಅಂತ ತಗೊಳ್ಳೋಣ. ಮತ್ತು ನೆಕ್ಸ್ಟ್ ಏನ್ ಹೇಳಿದ್ದಾರೆ? ಸಾಮಾಜಿಕ ಪರಿವರ್ತನೆ. ಓಕೆ, ಸೊ ಹೀಗೆ ಒಂದಾದ್ಮೇಲೆ ಒಂದು ತಗೋಬೇಕು. ಬಟ್ ಸ್ಟಿಲ್ ಏನಂತ ಹೇಳ್ತಾ ಇದಾರೆ, ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ದೆ, ಸಾದೀರ್ಘ ಸರಿ ಮಾಡಿದ್ದೀನಿ. ಓಕೆ, ಸೊ ಇವೆಲ್ಲನು ಯಾವುದ್ರಲ್ಲಿ ಪ್ರಮುಖವಾಗುತ್ತೆ? ಮಹಿಳಾ ಸಬಲೀಕರಣದಲ್ಲಿ. ಹಾಗಾಗಿ ಪರಿವರ್ತನೆಗೆ ಇದೇನಾಗಿದೆ? ಪ್ರಮುಖವಾಗಿದೆ ಅಥವಾ ಪ್ರಧಾನವಾಗಿದೆ, ಹೀಗೆ ನಾವು ತಗೊಳ್ಬಹುದಾಗಿದೆ. ಓಕೆ, ಸೊ ಇಲ್ಲಿನ ವಿಷಯವೇನಾಯ್ತು ಅಂತಂದ್ರೆ, ಈ ಮಹಿಳಾ ಸಬಲೀಕರಣ ಇದು ಪ್ರಮುಖವಾಗಿದೆ. ನೋಡಿ, ಆಗಿದೆ ಅನ್ನೋದೇ ವರ್ಬ್ ಅನ್ನ ತೋರಿಸ್ತಿದೆ. ಯಾವುದಕ್ಕೆಲ್ಲ ಇದು ಪ್ರಮುಖವಾಗಿದೆ, ಎಲ್ಲೆಲ್ಲಿ ಇದರ ನೀಡ್ ಬಹಳಷ್ಟಿದೆ, ಒಂದು ದೇಶ ಕಟ್ಟಬೇಕು, ಒಂದು ಸಮಾಜವನ್ನ ಕಟ್ಟಬೇಕು ಅಂತಂದ್ರೆ ಇಲ್ಲಿರೋ ಅಷ್ಟು ಅಂಶಗಳು ನಮ್ಗೆ ಬೇಕಾಗುತ್ತೆ. ಸೊ ಇಲ್ಲಿರೋ ಅಷ್ಟು ಅಂಶಗಳಲ್ಲಿ ಮಹಿಳಾ ಸಬಲೀಕರಣವು ಪ್ರಮುಖವಾಗಿದೆ. ಹೀಗೆ ವಾಕ್ಯದಲ್ಲಿ ಹೇಳಿದ್ದಾರೆ. ಓಕೆ, ನಾಲ್ಕನೇ ವಾಕ್ಯದ ಎಡೆಗೆ ಹೊರಟಿದ್ದೀನಿ. ಕೊನೆಯ ವಾಕ್ಯ ಹೀಗಿದೆ, ಈಕ್ವಲ್ ಪಾರ್ಟಿಸಿಪೇಷನ್. ಈಕ್ವಲ್ ಅಂತಂದ್ರೆ ಲೈಕ್ ಸಮ ಅಂತ ಹೇಳಬಹುದು, ಅಥವಾ ಇದನ್ನ ಸಮಾನ ಈ ರೀತಿಯಲ್ಲೂ ಕೂಡ ಹೇಳಬಹುದು. ಸೊ ಸಮಾನ ಅಂತಾನೆ ತಗೊಳ್ಳೋಣ. ಪಾರ್ಟಿಸಿಪೇಷನ್ ಅಂತ ಕೊಟ್ಟಿರೋದ್ರಿಂದ ಇದನ್ನ ನಾನು ತಗೊಳ್ತಾ ಇದ್ದೀನಿ, ಭಾಗವಹಿಸುವಿಕೆ. ಓಕೆ, ಆ್ಯಂಡ್ ಅಂತಿದೆ, ಮತ್ತು ಅಂತ ತಗೊಳ್ಳೋಣ. ಅಗೇನ್ ಈಕ್ವಲ್, ಸಮಾನ ಅಂತ ತಗೊಳ್ಳೋಣ. ರೆಪ್ರೆಸೆಂಟೇಷನ್ ಅಂತ ಕೊಟ್ಟಿದ್ದಾರೆ. ರೆಪ್ರೆಸೆಂಟೇಷನ್ ಅಂತಂದ್ರೆ ಪ್ರಾತಿನಿಧ್ಯ ಅಂತ ತಗೊಳ್ತೀವಿ. ಓಕೆ, ಅಂದ್ರೆ ಏನನ್ನಾದ್ರೂ ಬೇರೆಯವರ ಬದಲಾಗಿ ನಾವು ಹೋಗಿ ಅವರ ಒಂದು ಪ್ರೆಸೆನ್ಸ್ ಅನ್ನ ತೋರಿಸೋದು ಅಂತ ಅರ್ಥ. ಪ್ರಾತಿನಿಧ್ಯ ಅಂತ ತಗೊಳ್ಬಹುದು. ಆಫ್ ವಿಮೆನ್, ಯಾರ? ಮಹಿಳೆಯರ. ಓಕೆ, ಎಲ್ಲಿ? ಇನ್ ಪೊಲಿಟಿಕಲ್ ಸ್ಪೇಸಸ್, ರಾಜಕೀಯ ಸ್ಪೇಸಸ್ ಅಂತ ಕೊಟ್ಟಿದ್ದಾರಲ್ವಾ, ಆ ಸ್ಪೇಸಸ್ ಅಂತ ಅಂದ್ರೆ ಆ ಪ್ಲೇಸ್ಗಳಲ್ಲಿ ಅಂತ ಅರ್ಥ. ಸೊ ಹಾಗಾಗಿ ನಾನು ಇಲ್ಲಿ ತಗೊಳ್ತಾ ಇದ್ದೀನಿ, ಸ್ಥಳಗಳಲ್ಲಿ. ಸ್ಥಳಗಳಲ್ಲಿ ಓಕೆ, ಕ್ಯಾನ್ ಎನೇಬಲ್. ಎನೇಬಲ್ ಅಂತಂದ್ರೆ ಸಕ್ರಿಯ, ಕ್ಯಾನ್ ಎನೇಬಲ್ ಅಂತ ಕೊಟ್ಟಿರೋದ್ರಿಂದ ಸಕ್ರಿಯವಾಗಬಲ್ಲ ಅಂದ್ರೆ ಆದ್ರೂ ಆಗ್ಬಹುದು, ಆಗದೆ ಕೂಡ ಇರಬಹುದು. ಸೊ ಹಾಗಾಗಿ ನಾನು ಇಲ್ಲಿ ತಗೊಳ್ತಾ ಇದ್ದೀನಿ, ಸಕ್ರಿಯವಾಗಬಲ್ಲ. ದೆಮ್, ಅವರ. ಟು ಪುಟ್ ಫಾರ್ವರ್ಡ್, ಟು ಪುಟ್ ಫಾರ್ವರ್ಡ್ ಅಂತ ಕೊಟ್ಟಿದ್ದಾರಲ್ವಾ, ಇದನ್ನ ಮುಂದುವರೆಯಲು ಹೀಗೆ ತಗೊಳ್ಬಹುದು. ದೇರ್ ಕನ್ಸರ್ನ್ಸ್, ಕನ್ಸರ್ನ್ಸ್ ಕಾಳಜಿ, ಅಂಡ್ ಮತ್ತು ಚಾಲೆಂಜಸ್ ಸವಾಲುಗಳು ಅಂತ ತಗೊಳ್ಬಹುದು ಇದನ್ನ. ಓಕೆ, ಸವಾಲುಗಳು ಬರಿತಾ ಇದ್ದೀನಿ, ಕಮ ಇದೆ, ನಾವು ತಗೊಳ್ಳೋಣ. ದೇರ್ಫೋರ್, ಹಾಗೆಯೇ. ಬೆನಿಫಿಟಿಂಗ್ ಆಲ್ ವಿಮೆನ್ ಅಂತ ಕೊಟ್ಟಿದ್ದಾರೆ. ಬೆನಿಫಿಟಿಂಗ್ ಅಂತಂದ್ರೆ ಪ್ರಯೋಜನ ಅಂತ ತಗೊಳ್ಬಹುದು. ಆಲ್ ವಿಮೆನ್, ಎಲ್ಲ ವಿಮೆನ್, ಮಹಿಳೆಯರು. ಸೊ ಇಲ್ಲಿಗೆ ವೊಕ್ಯಾಬ್ಯುಲರಿ ಮುಗಿದಿದೆ. ಏನ್ ಹೇಳ್ತಾ ಇದಾರೆ ಅಂತ ಅರ್ಥ ಮಾಡ್ಕೊಳ್ಳೋಂತ ಸಮಯ. ಸಮಾನ ಭಾಗವಹಿಸುವಿಕೆ, ಹಾಗೆ ಸಮಾನ ಪ್ರಾತಿನಿಧ್ಯದಿಂದ ಮಹಿಳೆಯರು ರಾಜಕೀಯ ಸ್ಥಳಗಳಲ್ಲೂ ಕೂಡ ಸಕ್ರಿಯವಾಗಬಲ್ಲರು. ಸೊ ಇದೇನ್ ಮಾಡುತ್ತೆ ಅಂತಂದ್ರೆ ಫ್ಯೂಚರ್ ಅಲ್ಲಿ ಅಥವಾ ಅವರು ಮುಂದೆ ಹೋಗೋದಕ್ಕೆ ಅವರಿಗೆ ಕಾಳಜಿ ಹಾಗೂ ಸವಾಲುಗಳನ್ನು ಎರಡನ್ನೂ ಕೂಡ ತಂದುಕೊಡುತ್ತೆ. ಸವಾಲುಗಳು ಇದ್ದೇ ಇರುತ್ತೆ, ಪ್ರತಿಯೊಂದು ಫೀಲ್ಡ್ ಅಲ್ಲಿ ಪ್ರತಿಯೊಬ್ಬರಿಗೂ ಸವಾಲು ಇದ್ದೇ ಇರುತ್ತೆ. ಸೊ ಹಾಗೆ ಇಲ್ಲೂ ಕೂಡ ಇದೆ. ಸೊ ಹೀಗೆ ಅವರು ಸವಾಲುಗಳನ್ನು ಎದುರಿಸೋದಿರಬಹುದು ಅಥವಾ ಅವ್ರಿಗಿರುವಂತಹ ಕಾಳಜಿಯನ್ನಿರಬಹುದು, ಬೇರೆಯವರು ನೋಡ್ತಾ ಕೂಡ ಅವರು ನಾನು ಈ ರೀತಿ ಆಗಬಹುದು ಅಂತ ಯೋಚನೆ ಮಾಡ್ತಾರೆ. ಇದನ್ನೇ ಹೇಳ್ತಾ ಇರೋದು
ಸೊ ಒಬ್ರನ್ನ ನೋಡಿ ಇನ್ನೊಬ್ರು ಒಂದು ಮಹಿಳೆಯನ್ನ ಒಂದು ಹುಡುಗಿಯನ್ನ ನೋಡಿ ಮತ್ತೊಬ್ಬ ಹುಡುಗಿ ಬೆಳಿತಾಳೆ ಅಥವಾ ಮತ್ತೊಬ್ಬ ಮಹಿಳೆ ಬೆಳಿತಾರೆ ಸೊ ಹೀಗೆ ಒಬ್ಬೊಬ್ರು ಒಬ್ಬೊಬ್ರು ಅಂತ ಹೇಳಿ ಇಟ್ಸ್ ಎ ಚೈನ್ ಲಿಂಕ್ ಹಿಂಗೆ ಎಲ್ಲಾ ಮಹಿಳೆಯರು ಆಲ್ ವಿಮೆನ್ ಎಲ್ರಿಗೂ ಕೂಡ ಇದು ಪ್ರಯೋಜನವಾಗುತ್ತೆ ಹೀಗೆ ಹೇಳ್ತಾ ಇದ್ದಾರೆ ಗಮನ ಇಟ್ಟು ನೋಡ್ಕೊಳ್ಳಿ ಹೇಗೆ ಬರೆಯೋದು ಅಂತ ರಾಜಕೀಯ ಸ್ಥಳಗಳಲ್ಲಿ ರಾಜಕೀಯ ಸ್ಥಳಗಳಲ್ಲಿ ಯಾರ ಮಹಿಳೆಯರ ಏನು ಸಮಾನ ಭಾಗವಹಿಸುವಿಕೆ ಸಮಾನ ಭಾಗವಹಿಸುವಿಕೆ ಅದಾದ್ಮೇಲೆ ಅದ್ರ ಜೊತೆಯಲ್ಲಿ ಇನ್ನೊಂದೇನಿದೆಯಂತೆ ಮತ್ತು ಸಮಾನ ಪ್ರಾತಿನಿಧ್ಯ ಸಮಾನ ಪ್ರಾತಿನಿಧ್ಯವು ಅವರ ಎರಡು ವಿಷಯ ಒಂದು ಕಾಳಜಿ ಮತ್ತೊಂದೇನು ಮತ್ತು ಸವಾಲುಗಳನ್ನು ಮುಂದಿಡಲು ಸಕ್ರಿಯವಾಗಿಸಬಹುದು ಸಕ್ರಿಯವಾಗಿಸಬಹುದು ಸೊ ಆಗ್ಲೇ ವಾಗಬಲ್ಲ ಹಿಂಗ್ ಬರೆದಿದೆ ಸಕ್ರಿಯವಾಗಬಲ್ಲ ಸೊ ಅದನ್ನೇ ಇಲ್ಲಿ ಸ್ವಲ್ಪ ಚೇಂಜ್ ಮಾಡಿ ಬರೆದಿದ್ದೀನಿ ಅಷ್ಟೇ ಸಕ್ರಿಯವಾಗಿಸಬಹುದು ಕಾಮ ಇದೆ ತಗೊಳ್ಳೋಣ ಲಾಸ್ಟ್ ಹಾಗೆಯೇ ಸೊ ಹಿಂಗೆ ಅವರು ಸ್ವಲ್ಪ ಕಷ್ಟಪಟ್ಟು ಮುಂದಕ್ಕೆ ಹೋದಾಗ ಬೇರೆಯವ್ರಿಗೆ ಇದು ಒಂದು ಮೋಟಿವೇಶನ್ ರೀತಿಯಲ್ಲಿ ಇರುತ್ತೆ ಅದನ್ನೇ ಲಾಸ್ಟ್ ಲೈನ್ ಹೇಳಿರೋದು ಹಾಗೆಯೇ ಇದು ಎಲ್ಲ ಮಹಿಳೆಯರನ್ನು ಅಥವಾ ಮಹಿಳೆಯರಿಗೆ ಏನಾಗುತ್ತೆ ತುಂಬಾ ಬೆನಿಫಿಟ್ ಆಗುತ್ತೆ ಪ್ರಯೋಜನವಾಗುತ್ತದೆ ಸ್ಟಾಪ್ ನೋಡಿ ಹೀಗೆ ನಾನು ವಾಕ್ಯ ರಚನೆಯನ್ನ ಮಾಡಿದ್ದೀನಿ ಸೊ ಇಲ್ಲಿ ಏನ್ ಗಮನಿಸ್ಬೇಕು ಗೊತ್ತಾ ಮೊದಲನೇದಾಗಿ ಯಾವ ಫೀಲ್ಡ್ನಲ್ಲಿ ರಾಜಕೀಯ ಸ್ಥಳದಲ್ಲಿ ಯಾರು ಮಹಿಳೆಯರು ಎರಡು ವಿಷಯ ಸಮಾನ ಭಾಗವಹಿಸುವಿಕೆ ಸಮಾನ ಪ್ರಾತಿನಿಧ್ಯ ಸೊ ಇವೆರಡರಿಂದ ಅವರೇನ್ ಮಾಡ್ಬೇಕಾಗಿದೆ ಮುಂದಕ್ಕೆ ಹೋಗ್ಬೇಕಾಗಿದೆ ಹೀಗೆ ಮುಂದಕ್ಕೆ ಹೋಗೋದ್ರಿಂದ ಅನೇಕರಿಗೆ ಅಥವಾ ಹೊರಗಡೆ ಇರುವಂತಹ ಇನ್ನಿತರ ಮಹಿಳೆಯರಿಗೆ ಒಂದು ಪ್ರಯೋಜನವಾಗುತ್ತೆ ಇವರು ಆ ಒಂದು ಪಾಯಿಂಟ್ ನ ರೀಚ್ ಆಗಿದ್ದಾರೆ ಒಂದು ಸ್ಥಳವನ್ನ ರೀಚ್ ಆಗಿದ್ದಾರೆ ಅಂತಂದ್ರೆ ನಾವ್ಯಾಕೆ ಆಗ್ಬಾರ್ದು ಸೊ ಈ ರೀತಿಯಲ್ಲಿ ನಮ್ಗೆ ಅವೇರ್ನೆಸ್ ಅನ್ನೋದು ಉಂಟಾಗಿ ಇನ್ನಷ್ಟು ನಾವು ಮಹಿಳಾ ಸಬಲೀಕರಣವನ್ನು ಎತ್ತರಕ್ಕೆ ತಗೊಂಡು ಹೋಗಬಹುದು ಸೊ ಇದೇ ಇದರ ಒಳ ಅರ್ಥ ಓಕೆ ಸ್ಟಾರ್ಟಿಂಗ್ ಅಲ್ಲೇ ತಿಳಿಸಿದ ಹಾಗೆ ಇದನ್ನ ನಾನು ಯೋಜನಾ ಮ್ಯಾಗಝೀನ್ನಿಂದ ತಗೊಂಡಿದ್ದೀನಿ ನೀವು ಕೂಡ ಈ ರೀತಿಯಾಗಿರುವಂತಹ ಅನೇಕ ಪ್ಯಾರಾಗ್ರಾಫ್ಗಳನ್ನ ಯೋಜನಾ ಮ್ಯಾಗಝೀನ್ನಿಂದ ತಗೊಳ್ಳಿ ದ ಹಿಂದೂ ನ್ಯೂಸ್ ಪೇಪರ್ ಪ್ರಜಾವಾಣಿ ನ್ಯೂಸ್ ಪೇಪರ್ ಎನಿಥಿಂಗ್ ಕುರುಕ್ಷೇತ್ರ ಮ್ಯಾಗಝೀನ್ ಯಾವ್ದಾದ್ರೂ ಪರವಾಗಿಲ್ಲ ಸೋರ್ಸ್ ಇದ್ರೆ ನಾವು ದಿನ ಸುಲಭವಾಗಿ ಪ್ರಾಕ್ಟೀಸ್ ಮಾಡಬಹುದು ಪ್ರತಿನಿತ್ಯದ ಪ್ರಾಕ್ಟೀಸ್ ಅಷ್ಟೇ ನಿಮಗೆ ಸಹಾಯವನ್ನ ಮಾಡುತ್ತೆ ಸೊ ಪ್ರಾಕ್ಟೀಸ್ ಎವ್ರಿ ಡೇ ಓಕೆ ಸೊ ದಿಸ್ ವಾಸ್ ಟುಡೇ ಸೆಷನ್ ಐ ಹೋಪ್ ಯು ಲೈಕ್ ಟುಡೇ ಸೆಷನ್ ಇವತ್ತು ನಾನು ನಿಮ್ ಜೊತೆಯಲ್ಲಿ ಡಿಸ್ಕಸ್ ಮಾಡಿದಂತಹ ಈ ಒಂದು ನಾಲ್ಕು ವಾಕ್ಯಗಳುಳ್ಳ ಮಾಡರೇಟ್ ಟು ಡಿಫಿಕಲ್ಟ್ ಆಗಿದ್ದಂತಹ ಪ್ಯಾರಾಗ್ರಾಫ್ ನಿಮಗೆ ಅರ್ಥ ಆಗಿದೆ ಇಷ್ಟ ಆಗಿದೆ ನೆನಪಲ್ಲಿ ಉಳಿಯುತ್ತೆ ಹಾಗೆ ನಾನು ಇಲ್ಲಿ ಹೇಳ್ಕೊಟ್ಟಂತಹ ಕಂಜಂಕ್ಷನ್ ಪಂಕ್ಚುಯೇಷನ್ ಅದಾದ್ಮೇಲೆ ಸಬ್ಜೆಕ್ಟ್ ವರ್ಬ್ ನ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತಾ ಸೆಷನ್ ಅನ್ನ ಇಲ್ಲಿಗೆ ನಾನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಪುಸ್ತಕವನ್ನ ಏನಾದ್ರೂ ಖರೀದಿ ಮಾಡ್ಬೇಕು ಕೋರ್ಸ್ಗೆ ಏನಾದ್ರೂ ಜಾಯಿನ್ ಆಗ್ಬೇಕು ಅಂತಿದ್ದಲ್ಲಿ ಇಲ್ಲಿ ಕಾಣ್ತಾ ಇರುವಂತಹ ಮೊಬೈಲ್ ಸಂಖ್ಯೆಗೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಬಹುದು ಅಥವಾ ವಾಟ್ಸ್ಆಪ್ ಇಲ್ಲ ಟೆಲಿಗ್ರಾಮ್ ಅಲ್ಲಿ ಮೆಸೇಜ್ ಮಾಡಬಹುದಾಗಿದೆ ಚೆನ್ನಾಗಿ ಓದ್ಕೊಳ್ಳಿ ಥ್ಯಾಂಕ್ ಯು ಪೀಪಲ್ ಹ್ಯಾಪಿ ಲರ್ನಿಂಗ್